தெகி தெகி புசியதில் புண்ணிய ரூபதிம் பாபமேனு திசுவுதே ஹொம்முவுதே கைகேயிம் மந்தரய விக்ருத ரூபம் சித்த விப்ராந்தி தீடமெனகே எனுத்தே துஸ்வப்னதிந்தொய்ய நெஜகுள்வந்தே தடையலாரதே தத்தரதி நெழ்து தூகுதம் பாகுதம் தப்பு வஜ்ஜய நிடுதே கோடையம் பிடிது படிகொண்டந்தே நடைவுதம் கோப கிரகதிந்தெந்தோ பொறகே வந்துதே தடம் நில்லலாரதே குசிது குழ்தனா தரணிபதி. ಕೈಕೇಯಿ ಹೀಗೆ ಭರತನಿಗೆ ಪಟ್ಟವಾಗಬೇಕು ಮತ್ತು ರಾಮನಿಗೆ 14 ವರ್ಷಗಳ ಕಾಲ ವನವಾಸವಾಗಬೇಕು ಅನ್ನೋ ವರಗಳನ್ನು ಕೇಳಿದಾಗ, ಅಥವಾ ತಾನು ಹಿಂದೆ ಕೊಟ್ಟಿದ್ದ ಮಾತನ್ನು ನಡೆಸಿಕೊಡು ಅಂತ ಕೇಳಿದಾಗ, ಒಂದು ಕ್ಷಣ ದಶರಥನಿಗೆ ಮನೋವಿಭ್ರಾಂತಿಯಾಯಿತು, ಅಂದರೆ ಅವನಿಗೆ ಗೊಂದಲ ಉಂಟಾಯಿತು. ಕೈಕೇಯಿಗೆ ಹೇಳ್ದ, ಸುಳ್ಳಾಡಬೇಡ ಅಥವಾ ನನ್ನನ್ನು ತಮಾಷೆ ಮಾಡಬೇಡ, ಪುಣ್ಯರೂಪದಿಂದ ಎಲ್ಲಾದರೂ ಪಾಪ ಉದಯಿಸುತ್ತೆಯೇ, ನಿನ್ನಂತಹ ಸುಂದರಿಯ ಬಾಯಿನಲ್ಲಿ ಮಂಥರೆಯ ವಿಕೃತ ರೂಪದಂತಹ ಮಾತುಗಳು ಹೊಮ್ಮುತ್ತವೆ, ಪ್ರಾಯಶಃ ನನಗೆ ಎಲ್ಲೋ ಗೊಂದಲ ಆಗಿದೆ, ಭ್ರಾಂತಿ ಆಗಿದೆ ಅಂತ ಅಂದುಕೊಂಡ. ಆದರೂ ಇವಳು ಕೇಳಿದ್ದು ನಿಜವಿರಬಹುದೇನೋ ಎನ್ನುವ ಒಂದು ಭಯದಲ್ಲಿ ಕೆಟ್ಟ ಕನಸಿನಿಂದ ಎಚ್ಚೆತ್ತ ರೀತಿಯಲ್ಲಿ ತಡೆಯಲಾರದೆ ತತ್ತರಿಸ್ತಾ ಗೋಡೆಯನ್ನು ಹಿಡ್ಕೊಂಡು ತಪ್ಪು ಹೆಜ್ಜೆಗಳನ್ನಿಡ್ತಾ ಕೋಪಗೃಹದಿಂದ ಹೊರಗೆ ಬಂದು ಅಲ್ಲಿ ಥಟ್ಟನೆ ಕುಸಿದುಕೊಳ್ತ. ಪ್ರಾಯಶಃ ಇಲ್ಲಿ ಕುವೆಂಪು ದಶರಥನ ಮಾತನ್ನು ನೋಡಿ, ಕೈಕೇಯಂ ಹೊಮ್ಮುವುದೇ ಕೈಕೇಯಿಂ ಮಂಥರೆಯ ವಿಕೃತ ರೂಪಂ, ಮಂಥರೆಯ ವಿಕೃತ ರೂಪ ಬಾಕ್ಯವಾದದ್ದು, ಕೈಕೇಯ ಚೆಲುವು ಕೂಡ ಬಾಕ್ಯರೂಪವಾದದ್ದು. ಇಡೀ ರಾಮಾಯಣ ಕಾವ್ಯದಲ್ಲಿ ಮಂಥರೆಯನ್ನು ಜಗತ್ತು ಅವಳ ವಿಕಾರ ಕಾರಣದಿಂದ ಕೆಟ್ಟದಾಗಿ ನಡೆಸ್ಕೊಂಡಿದೆ, ಆದರೆ ಅವಳ ಮನಸ್ಸಿನಲ್ಲಿ ಪ್ರೀತಿ ಅನ್ನೋದು ತುಂಬಿಕೊಂಡಿದೆ. ಅದು ಕೈಕೇಯಿ ಬಗ್ಗೆ ಈಗಾಗಲೇ ವ್ಯಕ್ತವಾಗಿದೆ, ಭರತನ ಬಗ್ಗೆ ಈಗಾಗಲೇ ವ್ಯಕ್ತವಾಗಿದೆ. ಮತ್ತು ಇಲ್ಲಿರುವುದು ಕೋಪಗೃಹ. ಕೋಪಗೃಹ ಅಂದರೆ ಬೇರೆ ಮನೆ ಅಂತ ನಾವು ಅರ್ಥ ಮಾಡಬೇಕೋ, ಅಥವಾ ಕೋಪವೇ ಒಂದು ಮನೆ? ಕೋಪ ಎನ್ನುವ ಗೂಡಿನಿಂದ ಅವನು ಹೊರಗಡೆ ಬಂದ, ಇದು ಕೈಕೇಯ ಕೋಪದ ಗೂಡು. ಹೀಗೆ ಅವನು ಕೈಕೇಯ ಕೋಪದ ಗೂಡನ್ನು ಹೊಕ್ಕು ಹೊರಗೆ ಬಂದು ತತ್ತರಿಸಿ ಕುಳಿತಿದ್ದಾನೆ, ಕುಸಿದು ಬಿದ್ದಿದ್ದಾನೆ. ತನ್ನೆಡೆಗೆ ತಪಿಸುತೈತರು ತಿರ್ದ ಭರತ ಜನನಿಯನಿರದೆ ನೂಂಕಿದನ್ ಮುನಿಶಾಪ ಮಹಿಮೆಯಿಂದೆಂಬವೋಲ್ ಕೋಪಿ ಕುಲಘಾತಿನಿಯೇ ಪಾಪಿನಿಯೇ ನಡೆ ತೊಲಗು ಮಣಿಹಾರವೆಂದು ಕಂಠಕ್ಕೆ ಮಾಲೆಯಂ ಸೂಡಿದೆನ್ ಫಣಿಯಾಗಿ ಹೆಡೆ ಎತ್ತಿ ಕರ್ಚಿ ವಿಷವೂಡಿದುದು ರಘುಕುಲದ ಮೇಗೆ ದುರ್ಬುದ್ಧಿಯಂ ನಿನಗದಾರ್ಪೇಳ್ದರ್ ಈ ಕುಲಕ್ಕೆ ಹಾಲಾಹಲವ ನೆರೆವ ಮತಿಯಂ ನೀಂಬೇಡಿದುದು ವರಮೇ ನನ್ನ ಹೃತ್ಪಿಂಡಮಂ ಪಿಂಡಿ ನೆತ್ತರ್ ಕುಡಿಯಲೆಳಸಿದೆ ನಿಶಾಚರಿಯೇ ನೀಂದಿಟಂ ನೀಂದಿಟಂ ನಿಶಾಚರಿಯೇ ರಾಮನಂ ನೋಡಿ ತಣಿಯದು ಮನಂ ನನಗೆಗಳು ರಾಮನನ್ನಲ್ತು
ಕೇಳ್ ಕೈಕೆ, ನೀ ನಡವಿಗಟ್ಟುತಿಹೆ ನಿನ್ನ ಮಾಂಗಲ್ಯ ಮಂ ಭರತ ರಾಮರ್ಗಣಿಸದಿರ್ಭೇದಮಂ ರಾಮಚಂದ್ರೋದಯಕೆ ಭರತನಾನಂದ ಸಾಗರಂ ಪ್ರೋಲ್ಲಾಸಗೊಳದೆ ದುರ್ಬೋಧೆಗೊಳಗಾಗಿ ನೀನ್ ಕುಲಗೇಡಿಯಾಗದಿರ್ ಕಂಡರಿಯ ನಿನ್ನೆಗಂ ನಿನ್ನೊಳ್ವಿರೂಪಮಂ ಇಂತೇಕಿದು ಒಮ್ಮಿಂಗೆ ಇಂದೀವಿಕಾರ ಚಿತ್ತಂ ನಿನಗೆ ಪೇಳೆನಗೆ ಇಂದೀವರಾಕ್ಷಿ ಇಂದೀವರಾಕ್ಷಿ ಭಯಂಕರವಾದ ಎರಡು ವರಗಳನ್ನು ಕೇಳಿದ ತತ್ತರದಲ್ಲಿ ಕೋಪಗೃಹದಿಂದ ಹೊರಗೆ ಹೋದ ದಶರಥ ಕುಸಿದು ಬಿದ್ದಿದ್ದನ್ನು ನೋಡಿ ಕೈಕೆಗೆ ಗಾಬರಿಯಾಯಿತು. ತಾನು ಮಾಡಬಾರದ್ದೇನೋ ಮಾಡಿಬಿಟ್ಟಿದ್ದೇನೋ ಅನ್ನೋ ಅಪರಾಧ ಪ್ರಜ್ಞೆ ಅವನ ಕಾಡಿಸ್ತಾ ಇದೆ. ಹಾಗಾಗಿ ದಶರಥನ ಹತ್ರ ಬಂದು ಅವನನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಅವನು ಕೋಪದಿಂದ ನೂಕಿದಾನೆ. ಹೇಗೆ ನೂಕಿದಾನೆ ಅಂದರೆ ಮುನಿಶಾಪ ಮಹಿಮೆಯಿಂದ ಅವಳನ್ನು ನೂಕಿದ ಹಾಗೆ ಕಾಣಿಸ್ತಾ ಇದೆ. ಈ ಮುನಿಶಾಪ ದಶರಥನಿಗೆ ಹಿಂದೆ ಶಬ್ದವೇದಿ ಬಾಣವನ್ನು ಪ್ರಯೋಗ ಮಾಡಿ ಒಬ್ಬ ಮುನಿಕುಮಾರನನ್ನು ಕೊಂದದ್ರಿಂದ ಆ ಮುನಿಕುಮಾರನ ತಂದೆ ನನ್ನ ಹಾಗೆಯೇ ನೀನು ಮಗನ ವಿರಹದಿಂದ ವಿಯೋಗದಿಂದ ಕೊನೆ ಕಾಣ್ತೀಯ ಅನ್ನುವಂತಹ ಶಾಪವನ್ನು ಕೊಟ್ಟಿದ್ದಾನೆ. ಕುವೆಂಪು ಇಲ್ಲಿ ಮತ್ತೆ ಮತ್ತೆ ವಿಧಿಯನ್ನು ಕೇಳ್ತಾ ಇದ್ದಾರೆ ಅಥವಾ ವಿಧಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಅವರ ವೈಚಾರಿಕತೆ ಮಿಕ್ಕಡಿಯಲ್ಲಿ ವಿಶೇಷವಾಗಿ ಗದ್ಯ ಬರಹಗಳಲ್ಲಿ ಪ್ರಖ್ಯಾತವಾಗಿರೋದು. ವಿಚಾರ ಕ್ರಾಂತಿ ಅನ್ನೋ ಒಂದು ಮಾತನ್ನೇ ಅವರು ಸೃಷ್ಟಿಸಿದರು. ಅಂತಹ ಕುವೆಂಪು ನಿಜವಾಗಿಯೂ ವಿಧಿಯಲ್ಲಿ ನಂಬಿಕೆ ಇಟ್ಕೊಂಡಿದ್ರೆ ಗೊತ್ತಿಲ್ಲ, ಅಥವಾ ರಾಮಾಯಣ ದರ್ಶನವನ್ನು ಬರೆಯುವ ಸನ್ನಿವೇಶದಲ್ಲಿ ಅವರ ಮನಸ್ಸು ಬೇರೆಯದೇ ಆದಂತಹ ಒಂದು ಮನೋವಲಯವನ್ನು ಸೃಷ್ಟಿಸಿಕೊಂಡಿತ್ತೆ. ಯಾಕೆಂದರೆ ವಿಧಿ ಅನ್ನೋದನ್ನು ನಂಬಿಕೊಂಡ್ರೆ ಮನುಷ್ಯ ಪ್ರಯತ್ನಕ್ಕೆ ಮನುಷ್ಯ ಸಾಹಸಕ್ಕೆ ಅನೇಕ ಮಿತಿಗಳು ಉಂಟಾಗುತ್ತೆ. ಆ ಮಿತಿಗಳನ್ನು ಮೀರಬೇಕು ಅನ್ನೋದು ಪ್ರಾಯಶಃ ಮಹಾಕವಿ ಕುವೆಂಪುರ ಮನಸ್ಸಲ್ಲೂ ಇತ್ತು. ಆದರೆ ಈ ಕಾವ್ಯದಲ್ಲಿ ಮಾತ್ರ ವಿಶಿಷ್ಟವಾಗಿದೆ, ಅದನ್ನು ನಾವು ಪರಿಶೀಲಿಸಬೇಕು. ದಶರಥ ತನ್ನ ಹತ್ರ ಸಮಾಧಾನ ಪಡಿಸೋದಕ್ಕೆ ಬಂದ ಕೈಕೇಯಿಯನ್ನು ಕಂಡು ಅವಳು ಈಗ ನಾಟಕವಾಡ್ತಾ ಇದ್ದಾಳೆ ಅನ್ನೋ ಮನೋಭಾವದಿಂದ ಅವಳನ್ನು ನೀನು ಕುಲಗಹತಿಗ್ನಿ ಪಾತಕಿ ಅಂತ ದೂರ ತಳ್ಳಿದಕ್ಕೆ ಪ್ರಯತ್ನಪಟ್ಟ. ನಾನು ನಿನ್ನನ್ನು ಮದುವೆಯಾದದ್ದು ಮಣಿಹಾರ ಅಂತ ಭ್ರಮಿಸಿ ಒಂದು ಹಾವನ್ನು ಸುತ್ತಕೊಂಡ ಹಾಗೆ ಆಯಿತು. ನೀನು ನನ್ನನ್ನು ಪ್ರೀತಿಸುವುದರ ಬದಲು ನನಗೆ ವಿಷ ಹೊಡಿದ್ದೀಯೇ, ಇಡೀ ರಘುಕುಲದ ಮೈಯನ್ನು ವಿಷಪೂರಿತವಾಗಿ ಮಾಡಿಬಿಟ್ಟಿದ್ದೀಯೇ. ಈ ಕೆಟ್ಟ ವರಗಳನ್ನು ಕೇಳುವುದಕ್ಕೆ ನಿನಗೆ ಯಾರು ಹೇಳಿಕೊಟ್ರು? ಇಡೀ ಕುಲಕ್ಕೆ ಹಾಲಾಹಲ ಅಥವಾ ವಿಷವನ್ನು ಸುರಿತಾ ಇದೆಯಲ್ಲ ನೀನು. ನೀನು ರಾಮನನ್ನೆಲ್ಲ ಕಾಡಿಗೆ ಕಳಿಸ್ತಾ ಇರೋದು, ನನ್ನ ಹೃದಯ ಪಿಂಡವನ್ನೇ ಹಿಂಡಿ ಅದನ್ನು ಅದರ ನೆತ್ತರನ್ನು ಕುಡಿದು ಸಂತೋಷ ಪಡುವಂತಹ ರಾಕ್ಷಸಿ ನೀನು. ನೀನು ಬರೀ ರಾಮನನ್ನು ಕಾಡಿಗೆ ಕಳಿಸ್ತಾ ಇಲ್ಲ, ನಿನ್ನ ಮಾಂಗಲ್ಯವನ್ನು ಕೂಡ ಸುಮಂಗಲಿತನವನ್ನು ಕೂಡ ಕಳಿಸ್ತಾ ಇದ್ದೀಯ. ರಾಮ ಕಾಡಿಗೆ ಹೋದರೆ ನಾನು ಉಳಿಯೋದಿಲ್ಲ ಅನ್ನೋದು ಅವನ ದುಃಖ ತೀವ್ರತೆಯನ್ನು ಸೂಚಿಸಬಹುದು. ಪ್ರಾಯಶಃ ಆ ಕ್ಷಣಕ್ಕೆ ತನಗೆ ಮುನಿ ಕೊಟ್ಟಿದ್ದ ಶಾಪದ ನೆನಪೂ ಬಂದಿರಬಹುದು. ರಾಮನ ಚಂದ್ರೋದಯ, ರಾಮನ ಉದಯ ಅಥವಾ ರಾಮನ ಅಭಿವೃದ್ಧಿ ಭರತನ ಆನಂದ ಸಾಗರವನ್ನು ಒಕ್ಕೇರಿಸೋದಿಲ್ವೇ? ಅವರಿಬ್ಬರಲ್ಲಿ ನೀನು ಭೇದವನ್ನು ಏಕೆ ಮಾಡ್ತಾ ಇದ್ದೀಯೇ? ನಿನ್ನಂತಹ ಸುಂದರಿ ಅಥವಾ ನಿನ್ನ ಜೊತೆಗೆ ನಾನು ಇದುವರ ತನಕ ನಡೆಸಿದ ಬಾಳಿನಲ್ಲಿ ಇಂತಹ ವಿರೂಪದ ನಿನ್ನ ಮುಖವನ್ನು ನಾನು ಕಂಡದ್ದಿಲ್ಲ. ಇದ್ಯಾಕೆ ಇದ್ದಕ್ಕಿದ್ದ ಹಾಗೆಯೇ ನಿನಗೆ ವಿಕಾರ ಚಿತ್ತ ಉಂಟಾಯಿತು ಅಂತ ಅವಳನ್ನು ಇಂದೀವರಾಕ್ಷಿ ಅಂತ ಕರೀತಾ ಇದ್ದಾನೆ. ತಾವರೆಯಂತಹ ಮುಖವುಳ್ಳವಳು ನೀನು, ಆದರೆ ಈ ತಾವರೆಯ ಮುಖವುಳ್ಳ ನಿನ್ನ ಬಾಯಿಯಲ್ಲಿ ಇಂತಹ ಕೆಟ್ಟ ಮಾತು ಬರಬಹುದೇ ಅಂತ ಕಳವಳಿಸ್ದ, ದುಃಖಿಸ್ದ. ಪ್ರಾಯಶಃ ಕೈಕೇಯಿಯನ್ನು ತಿದ್ದುವುದಕ್ಕೆ ಪ್ರಯತ್ನ ಪಟ್ಟ.
ಕೋಪದಿ ನೊಯ್ಯ ನೊಯ್ಯನೆಯೇ ಇಳಿದಿಳಿದು ಹೃದಯ ತಾಪದಿ ದೀನಮನನಾಗಿ ದುಸ್ಥಿತಿಯ ನಾಂತ ನೃಪೇಂದ್ರನಂ ಕಾಣುತ ಕೇಕಯ ಕುಲೀನೆ ಆ ಕುಲೆಯಾದಳ್ ಎದೆಗರಗಿ ತನ್ನ ಕೇಳ್ಕೆಗೆ ತಾನೇ ಬೆದರಿದಳ್ ಕೊರಳ ಸೆರೆಗಳ್ ಬಿಗಿಯೇ ಮೈ ನಡುಗಲ ಗದ್ಗದಿಸಿದಳ್ ಮಹಿಳೆ ಕೈ ಮುಗಿದು ರಾಜೇಂದ್ರ ಕೊಳ್ಳೆನಗೆ ಬೇಡಂ ಆ ನಿನ್ನ ವಾಗ್ದಾನಗಳ್ ನಿನಗೆ ನಿತು ನೋವೆಸಗಿ ನಾನು ಆ ನನ್ನ ತವರಿನೊಳಿರ್ಪ ಕುವರನೂ ಸೊಗದೊಳಿರ್ಪೆವೇ ಮರೆತೆನ್ ಇನ್ನೆಂದೂ ಆಂ ನೆನೆಯೆನ್ ಆ ನಿನ್ನ ವರದಾನಮಂ ಹೇಳುವುದೇ ತಡಂ ಬಯಕೆ ಕಲ್ಪತರು ಮೂಲಮಂ ಸೇರ್ವುದೆಂದೆನಗೊಲಿದು ರಾಮನಾಣೆಯ ನಿಟ್ಟುದಕ್ಕೆ ಕೇಳ್ದೆನಲ್ಲದೆಯೇ ಅಮಂಗಳಕ್ಕೆ ನೋಂತೆನಿಲ್ಲ ತಾನು ಕೇಳಿದ ವರಗಳು ವಿಪರೀತ ಪರಿಣಾಮವನ್ನು ಉಂಟು ಮಾಡಿದ್ದನ್ನು ನೋಡಿ ಕೈಕೆಗೆ ನಿಜವಾಗಿಯೂ ಪರಿತಾಪವಾಗಿದೆ. ಇಷ್ಟು ಕೆಟ್ಟ ಪರಿಣಾಮವನ್ನು ಉಂಟು ಮಾಡೋದಾದರೆ ನಾನು ಈ ವರಗಳನ್ನು ಹಿಂದೆಗೆದುಕೊಳ್ತೀನಿ ಅಂತ ಕೂಡ ಅಥವಾ ಮರೆತು ಬಿಡ್ತೀನಿ ಅಂತ ಕೂಡ ಅವಳು ಹೇಳೋದಕ್ಕೆ ಸಿದ್ಧವಾಗಿದ್ದಾಳೆ. ಕೋಪದ ತುತ್ತ ತುದಿಯಿಂದ ಅವಳು ನಿಧಾನವಾಗಿ ಕೆಳಗಿಳಿದು ರಾಜನ ದುಸ್ಥಿತಿಯನ್ನು ಕಂಡು ಆ ಕೇಕೆಯ ಕುಲೀನೆ ಕೇಕೆಯ ರಾಜ ಅಥವಾ ಕೇಕೆಯ ವಂಶದ ಕುಲೀನೆಯಾದ ಹೆಂಗಸವಳು, ಸಾಮಾನ್ಯ ಹೆಂಗಸಲ್ಲ, ಕುಲಟೆಯಾದ ಹೆಂಗಸಲ್ಲ, ತಾನು ಕೇಳಿರುವ ವರಗಳ ಪರಿಣಾಮವನ್ನು ಕಂಡು ದುಃಖಗೊಂಡಿದ್ದಾಳೆ, ನೊಂದಿದ್ದಾಳೆ, ಬೆದರಿದ್ದಾಳೆ. ಗದ್ಗದದಿಂದ ಅವಳು ರಾಜನಿಗೆ ಹೇಳ್ತಾ ಇದ್ದಾಳೆ, ರಾಜೇಂದ್ರ ನೀನು ಕೊಟ್ಟಿರುವ ವರ ನನಗೆ ಬೇಡವೇ ಬೇಡ. ನೀನಿಗೆ ಇಂತಹ ಕಷ್ಟವನ್ನು ದುಃಖವನ್ನು ನೋವನ್ನು ಉಂಟು ಮಾಡ್ತಾ ನಾನಾಗಲಿ ನನ್ನ ತವರಿನಲ್ಲಿರ್ತಕ್ಕಂತಹ ಭರತನಾಗಲಿ ಸುಖವಾಗಿರೋದಕ್ಕೆ ಸಾಧ್ಯವೇ? ನನ್ನ ಮಗನ ಸುಖ ನಿನ್ನ ಸುಖದ ಜೊತೆಗೆ ಸೇರಿಕೊಂಡಿರುವಂತಹದ್ದು, ಇಬ್ಬರದ್ದು ಬೇರೆ ಬೇರೆ ಅಲ್ಲ. ಈ ಕಾರಣದಿಂದ ಇಷ್ಟು ಕೆಟ್ಟ ಪರಿಣಾಮವನ್ನು ಉಂಟು ಮಾಡೋದಾದರೆ ನೀನು ಕೊಟ್ಟಿರುವ ವರಗಳನ್ನು ನಾನು ಮರೆತುಬಿಟ್ಟಿದ್ದೀನಿ. ನೀನು ನನಗೆ ಕೊಟ್ಟಿರುವ ವರಗಳನ್ನು ನಾನು ಇನ್ನು ಕೇಳೋದಿಲ್ಲ. ನೀನು ರಾಮನಾಣೆಯನ್ನಿಟ್ಟು ಏನು ಬೇಕಾದರೂ ಕೇಳು, ಕೊಡ್ತೀನಿ ಅಂತ ಹೇಳಿದ್ದ ಕಾರಣದಿಂದ ಕಲ್ಪತರುವಿನ ಹತ್ರ ಹೋಗಿ ಏನು ಕೇಳಿಕೊಂಡ್ರೂ ಕೊಡುತ್ತಲ್ಲ ಅನ್ನೋ ಭರವಸೆಯಿಂದ ನಾನು ಆ ಮಾತುಗಳನ್ನ ಕೇಳಿದೆ, ಆ ವರಗಳನ್ನು ಕೇಳಿದೆ. ಆದ್ದರಿಂದ ನಿನಗೆ ಕೆಟ್ಟದ್ದನ್ನು ಮಾಡಬೇಕು ಅನ್ನೋ ನನಗೆ ಉದ್ದೇಶ ಇರಲಿಲ್ಲ ಅಂತ ಪರಿತಾಪ ಪಟ್ಟಿದ್ದಾಳೆ. ನಿಜವಾಗಿಯೂ ಕೈಕೆಗೆ ಪರಿತಾಪವಾದ ಹಾಗೆಯೇ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಒಂದು ಧರ್ಮ ಸೂಕ್ಷ್ಮ ಇದೆ. ಕೊಟ್ಟ ಮಾತನ್ನು ತಪ್ಪೋದಿಲ್ಲ ಅನ್ನೋದು ದಶರಥನ ವಾಗ್ದಾನ, ಪ್ರತಿಜ್ಞೆ. ನೀನು ಕೊಟ್ಟಿರೋ ವರವನ್ನು ನೀನು ವಾಪಸ್ ತಗೋ ಅಥವಾ ನಾನು ಅದನ್ನು ಕೇಳೋದಿಲ್ಲ ಅಂದರೆ ಅದನ್ನ ಒಪ್ಪುವಂತಹದ್ದಲ್ಲ. ಯಾಕೆಂದರೆ ಇದು ಆ ಕಾಲದ ಒಂದು ಮೌಲ್ಯ, ಮೌಲ್ಯದ ಪರಿಕಲ್ಪನೆ ಕಾಲಕಾಲಕ್ಕೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಕಬಂಧನ ಮೊರೆಯೋ ಶಬರಿಯ ಕರೆಯೋ ರಾಮನಾತ್ಮಾಭಿಲಾಷಿತ ಮೋ ಪಾತ್ರಂಗಳಂತರಾಳದಿ ತನ್ನ ಸೂತ್ರಂಗಳಂ ನಡೈಪಂತರ್ಯಾಮಿ ಶಕ್ತಿಯ ವಿಲಾಸಿತ ಮೋ ಕೈಕೆಯಾಡಿದುದಾಯ್ತು ಮನಕೆ ಮೂದಲಿಕೆಯೋಲ್ ಪ್ರೋಜ್ವಲಿಸಿದುದು ಕೋಪನ ಜ್ವಾಲೆ ಭೂಮಿ ಬಗೆ
ರೋಷ ಭೀಷಣನಾಗಿ ಕಾರ್ದನ್ ಕಠೋರಮಂ ಪತನದಿನ್ ಪತನಕೆನ್ನ ನೂಂಕಲೆಳಸುವೆ ಪಾಪೀ ಕೊಲ್ಲಲೈತರ್ ಪುರುಳ್ಗಣ್ಯಂ ಪೊನ್ನೆಂದು ಕೊರಳ್ಗೆ ಸಿಂಗರಗೊಳ್ವ ಗಾಂಪನ ಒಲಾದೆ ನಾಂ ಕೈ ಹಿಡಿದು ನಿನ್ನಂ ವರಂಗಳಂ ನೀಡಲ್ ಆರಾಮನನು ಅಡವಿಗಟ್ಟಿ ರಾಜ್ಯಮಂ ಬೇಡಿದೈ ಮತ್ತೀಗಳ್ ಅವುಗಳಂ ಬೇಡವೆಂಬುವ ನೆವದಿ ವಾಗ್ಭ್ರಷ್ಟನಂ ಮಾಡಿ ರವಿಕುಲಯಶೋದೀಪ್ತಿಯಂ ನನ್ನಿಂದೆ ಮಸುಳಿಸುವ ಉಪಾಯಮಂ ನೆನೆವೆ ಕೇಳ್ಕೈಕೆ ನಿನ್ನಂ ನೈದನ ಪುಲಿದರಿಗಳೆರಡುಮಂ ಕೂಡಿಸಿ ವಿಧಾತಂ ನೀನನ್ನ ಸರ್ವನಾಶಂ ಪೆಣ್ಣಲ್ತು ಕೀನಾಶನೊಡ್ಡಿದ ವಿನಾಶ ಪಾಶಂ ಚೆಲ್ವೇಕಿರುವೆಂಡಿತಿಗೆ ಮರುಳಾಗಿ ಮುಪ್ಪು ದೊರೆ ಕಂದನಂ ಕಾಡಿಗಟ್ಟಿದನೆಂದು ಲೋಕವೆಲ್ಲಂ ನಗರಿಹುದೆ ಪೇಳ್ ಪಳಿಗೆ ಗಾದೆ ಗೈದೆನ್ನ ಬೆಸರಂ ತಾನು ಕೇಳಿದ ವರಗಳನ್ನು ನಾನು ಮರೆತು ಬಿಡ್ತೀನಿ, ಅವುಗಳನ್ನು ನೀನು ಕೊಡಬೇಕಾದದ್ದಿಲ್ಲ. ನಿನಗಿಷ್ಟು ನೋವಾಗೋದಾದರೆ ನಾನು ವರಗಳ ಮೇಲೆ ಅಷ್ಟೊಂದು ಒತ್ತನ್ನು ಕೊಡೋದಿಲ್ಲ ಅಂತ ಹೇಳಿದಾಗ ಈ ಮಾತುಗಳು ದಶರಥನ ಮನಸ್ಸಿನಲ್ಲಿ ಇನ್ನೊಂದು ಪರಿಣಾಮವನ್ನು ಉಂಟು ಮಾಡಿದೆ. ಮೂದಲಿಕೆಯ ಹಾಗೆ ಕಾಣಿಸ್ತಾ ಇದೆ ಅಥವಾ ಕೇಳಿಸ್ತಾ ಇದೆ ಈ ಮಾತುಗಳು. ಮೂದಲಿಕೆಯ ಹಾಗೆ ಕೇಳಿಸ್ತಾ ಇರೋದಕ್ಕೆ ಕಾರಣ ಏನಿರಬಹುದು ಅಂತ ಕವಿ ಊಹೆ ಮಾಡ್ತಾ ಇದ್ದಾನೆ. ರಾಮ ಮುಂದೆ ಕಾಡಿಗೆ ಹೋದಾಗ ಅವನ ಕಬಂಧನನ ಕೊಲ್ಲಬೇಕಾಗಿದೆ, ಶಬರಿಯ ಕರೆಯನ್ನು ಮನ್ನಿಸಬೇಕಾಗಿದೆ, ಅಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅಂದರೆ ಮುಂದೆ ಮಾಡುವ ಕಾರ್ಯಗಳೆಲ್ಲ ನೆರವೇರಬೇಕಾದ್ರೆ ತಾನು ರಾಮನನ್ನು ಕಾಡಿಗಟ್ಟಲೇಬೇಕು ಅಥವಾ ರಾಮ ಕಾಡಿಗೆ ಹೋಗಲೇಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಉಂಟಾಗಿರುವ ರೀತಿಯಲ್ಲಿ ಈ ಇಡೀ ಪರಿಸ್ಥಿತಿ ಕವಿಗೆ ಕಾಣಿಸಿದೆ. ಆದರೂ ಕೂಡ ಕೋಪದಿಂದ ಕೇಳಿದಾನೆ, ನನ್ನನ್ನು ಒಂದು ತಪ್ಪಿನಿಂದ ಇನ್ನೊಂದು ತಪ್ಪಿಗೆ ನೂಕ್ತಾ ಇದೆಯೇ ನೀನು? ಮಾಡಬಾರದ ತಪ್ಪುಗಳನ್ನು ಒಂದೊಂದಾಗಿ ನನ್ನಿಂದ ಮಾಡಿಸ್ತಾ ಇದ್ದೀಯಾ? ನಾನು ನಿನ್ನನ್ನು ಕೈ ಹಿಡಿದು ಕೊರಳಿಗೆ ಹಾಲವನ್ನು ಹಾಕಿಕೊಳ್ಳುವುದರ ಬದಲು ಹಾವನ್ನು ಹಾಕಿಕೊಂಡ ಹಾಗೆ ಆಯಿತು. ನೀನು ರಾಮನನ್ನು ಕಾಡಿಗೆ ಇಟ್ಟು ಅಂತ ವರ ಕೇಳಿದೆ, ಅದೂ ಸಾಧ್ಯವಿಲ್ಲ. ಕೊಟ್ಟಿರುವ ಮಾತುಗಳನ್ನು ನಾನು ಕೇಳೋದಿಲ್ಲ ಅಂತ ಬೇರೆ ಹೇಳ್ತಾ ಇದ್ದೀಯಾ? ಹಾಗೆ ಕೊಟ್ಟ ಮಾತನ್ನು ನಾನು ನಡೆಸ್ಕೊಳ್ಳದೇ ಇದ್ರೆ ನಾನು ವಾಗ್ಭ್ರಷ್ಟನಾಗ್ತೀನಿ. ಅಂದರೆ ಈ ಕಡೆಯೂ ಕಷ್ಟ, ಆ ಕಡೆಯೂ ಕಷ್ಟ. ಪ್ರಾಯಶಃ ವಿಧಿ ನಿನ್ನನ್ನು ಅತ್ತ ದರಿ ಇತ್ತ ಪುಲಿ ಅಂತಾರಲ್ಲ, ಆ ದರಿ ಪುಲಿ ಎರಡನ್ನು ಒಟ್ಟಿಗೆ ಸೇರಿಸಿ ಕೈಕೇಯನ್ನು ಸೃಷ್ಟಿ ಮಾಡಿದಾಗ ಕಾಣಿಸುತ್ತೆ. ನೀನು ನನ್ನ ದೃಷ್ಟಿಯಲ್ಲಿ ಅಥವಾ ನನ್ನ ಮಟ್ಟಿಗೆ ಯಮ ಪಾಶ. ಚಿಕ್ಕ ಸುಂದರವಾದ ಹೆಂಡತಿಯನ್ನು ಕಟ್ಕೊಳ್ಳೋದಕ್ಕೋಸ್ಕರ ಈ ಮುದಿ ದೊರೆ ಮಗನನ್ನೇ ಕಾಡಿಗೆ ಕಡಿಸ್ದ ಅಂತ ಹೇಳಿ ಜನಗಳು ಬೈದುಕೊಳ್ಳೋದಕ್ಕೆ ನನ್ನನ್ನು ಒಂದು ಗಾದಿಯಾಗಿ ಮಾಡ್ಕೋತಾರೆ. ಯಾರನ್ನಾದರೂ ಬೇರೆಯವ್ರನ್ನ ಬೈಬೇಕಾದರೆ ನೀನು ದಶರಥನ ಹಾಗೆ ಹೆಂಡತಿ ಮುಖ ನೋಡಿ ಮಗನನ್ನು ಕಾಡಿಗೆ ಕಳಿಸ್ದೆ, ಮಗನಿಗೆ ಕೆಟ್ಟದ್ದನ್ನು ಮಾಡಿದೆ ಅಂತ ಬೈತಾರೆ. ಇದಕ್ಕೆಲ್ಲ ನೀನೇ ಕಾರಣ ಅಂತ ತನ್ನ ಅಸಹಾಯಕತೆ ಮತ್ತಷ್ಟು ಕೋಪವಾಗಿ ಅವನಲ್ಲಿ ಪರಿವರ್ತನೆಗೊಂಡಿದೆ. ಲೇಸಾಯ್ತು ಲೇಸಾಯ್ತು ಕೋಸಲೇಶ್ವರ ಸರ್ಪಿಣಿಯ ತೆರದಿ ಸುಯಿ ಸುಯಿದಳೆದೆ ಯತಿದೆಯೊತ್ತಿ ಮೂಗಿನ ಸೊಳ್ಳೆ ವಿಸ್ಫಾರಿಸಲ್ ಲೇಸಾಯ್ತು ಲೇಸಾಯ್ತು ತಪ್ಪು ನಿನ್ನದಾಗಿರಲು ಏತಕೆನ್ನ ನೀ ಪರಿಬೈದು ವರ್ತಿಸುತ್ತಿರ್ಪೆ ಸಾಮಾನ್ಯನೊಲ್ ವನ್ಯನೊಲ್ ಕೋಸಲಾಧೀಶ ನೀನೆಯ ಮೆಚ್ಚಿ ಕೊಟ್ಟೆ ನನಗೆ ಆ ವರಗಳು
ನೀನೊಪ್ಪಿ ಕೇಳೆಂದೊಡೆ ಆಂ ಕೇಳ್ದೆನೈ. ನಿನ್ನ ಗೋಳಿಡುವುದಂ ಕಂಡು ಕೊಳ್ಳೆಂದೆನಾ ದುರ್ದಾನಮಂ. ಬರಿದೆ ನನ್ನ ನೇತಕೆ ಬೈವೆ ಮಾವನ ಮನೆಗೆ ಕಳುಹುವ ನೆವದಿ ಕಂದನಂ ನಾಡಿಂದೆ ಪೊರಗಟ್ಟಿ ಭರತನಿಲ್ಲದ ವೇಳೆ ಕಿತವರುಪದೇಶದಿಂದ ಅಶ್ಲೀಲದಾತುರದಿಂದೆ ಪಟ್ಟ ಮಹಿಷಿಯ ಮಗಗೆ ಗುಟ್ಟಾಗಿ ಪಟ್ಟಮಂ ಕಟ್ಟುವಿ ಕುಹಕ ವಿದ್ಯಾ ಪ್ರವೀಣಂ ನೀನೆ ಮಸುಳಿಸಿದ ರವಿಕುಲ ಯಶೋ ದೀಪ್ತಿಯಂ. ಏನ ಬಲೆ ನಾಂ ಸಮರ್ಥೆಯೇ ಮರಳಿ ಬೆಳಗಿಸಲ್ ಶಕ್ತನ ರಾಮನೋರ್ವನೆ ಮಸುಳ್ದ ಯಶೋ ದೀಪ್ತಿಯಂ ಮತ್ತೆ ಪೊತ್ತಿಸಲಂತೆ ಕಾಪಿಡಲ್ ಕಿಡದವೋ. ಸತಿಯ ನಾಲಿಗೆಯ ಮಸೆದ ಅಲಗಿನ ಆಘಾತಕ್ಕೆ ಆ ಪೃಥ್ವೀಶ್ವರಂ ಪ್ರತಿಯನುತ್ತರಿಸಲಾರದೆಯೇ ಮತಿಶೂನ್ಯನಾಗಿ ಮೂರ್ಛೆಗೆ ಜೋಲ್ದನು ಅಗಮೋಡುವೋ. ವರವನ್ನು ಕೇಳಿದ್ರೂ ಕಷ್ಟ, ಅದನ್ನು ಮರ್ತಿದ್ದೀನಿ ಅಂತ ಹೇಳಿದ್ರೂ ಕಷ್ಟ ಎನ್ನುವ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಕೊಂಡಿರೋ ಕೈಕೆ ಒಂದು ರೀತಿಯಲ್ಲಿ ಕೆರಡಿಲ್ಲು. ತಾನು ಏನು ತಪ್ಪು ಮಾಡಿದ್ದೀನಿ ಅಥವಾ ಮಾಡಿದ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ತಾನು ಮುಂದಾದರೆ ಅದನ್ನೂ ತಪ್ಪು ಅಂತ ಈ ದಶರಥ ಏಕೆ ಭಾವಿಸ್ತಾ ಇದ್ದಾನೆ ಅನ್ನೋದು ಅವಳಲ್ಲಿ ಕೋಪವಾಗಿ ಮತ್ತೆ ಪರಿವರ್ತನೆಯಾಯಿತು. ಚೆನ್ನಾಗಿ ಹೇಳ್ತಾ ಇದೆಯಾ ಅಂತ ಹೇಳಿ ಸರ್ಪಿಣಿ ಹಾಗೆ ಮತ್ತೆ ಅವಳ ಕೋಪ ಭುಗಿಲೆದ್ದಿತು. ತಪ್ಪು ನೆನದು, ವರ ಕೊಟ್ಟೆ, ಕೊಟ್ಟ ವರವನ್ನು ಈಗ ಕೇಳು ಅಂತ ಹೇಳಿದೆ. ಏನು ಬೇಕಾದರೂ ಕೇಳಿದ್ರೆ ನಾನು ಕೊಡೋದಕ್ಕೆ ಸಿದ್ಧ ಅಂತ ಹೇಳಿದೆ. ನಾನು ಕೇಳಿದ ವರಗಳನ್ನು ಕಂಡು ನೀನು ಗೋಳಿಡೋದಕ್ಕೆ ಶುರು ಮಾಡಿದೆ. ನಿನ್ನ ಗೋಳನ್ನು ನೋಡಲಾರ್ದೆ ಬೇಡ ನನಗೆ ವರಗಳು ಅಂತ ಹೇಳಿದ್ರೆ ಅದಕ್ಕೂ ಬೈತಾ ಇದೆಯಲ್ಲ. ಜೊತೆಗೆ ನೀನು ಮಾಡಿದ್ದ ಕೆಲಸ ಏನು? ನನ್ನ ಮಗನನ್ನು ಗೊತ್ತಾಗದ ಹಾಗೆ ಮಾವನ ಮನೆಗೆ ಕಳಿಸಿ ಇಲ್ಲಿ ನಿನ್ನ ಪಟ್ಟದರಸಿಯ ಮಗನಿಗೆ ಯುವರಾಜ್ಯ ಪಟ್ಟಾಭಿಷೇಕವನ್ನು ಮಾಡೋದಕ್ಕೆ ಸಿದ್ಧನಾಗ್ತಾ ಇದ್ದೀಯಾ? ಈ ಅಶ್ಲೀಲದ ಆತುರ ನಿನಗೆ ಯಾಕೆ ಬೇಕಾಗಿತ್ತು? ಆ ಅಶ್ಲೀಲದ ಆತುರ ಎಷ್ಟು ಸುಂದರವಾಗಿದೆ ಮಾತು! ಬರೀ ಆತುರ ಅಲ್ಲ ಅದು, ಅಶ್ಲೀಲವಾದ ಆತುರ, ಹೇಳಬಾರದ ಆತುರ, ಕೆಟ್ಟ ಆತುರ. ಈ ಕಾರಣದಿಂದ ನೀನು ನಿನ್ನ ರವಿಕೀರ್ತಿಯನ್ನು ನೀನೇ ಮಸುಳಿಸಿಕೊಂಡೆ ಅಥವಾ ರವಿಕುಲ ಯಶೋದೀಪ್ತಿಯನ್ನು ಮಸುಳಿಸಿಕೊಂಡೆ. ಹೀಗೆ ನೀನೇ ಮಸುಳಿಸಿದ ಯಶೋದೀಪ್ತಿಯನ್ನು ನಾನೇ ಮತ್ತೆ ಬೆಳಗುವುದಕ್ಕೆ ಸಾಧ್ಯವೇ? ಹೀಗೆ ಮಾಡಬೇಕಾದ್ರೆ ರಾಮ ಒಬ್ಬನೇ ಅದಕ್ಕೆ ಶಕ್ತ. ಆರಿಹೋಗಿರುವಂತಹ ಈ ದೀಪ್ತಿಯನ್ನು ಮತ್ತೆ ಹೊತ್ತಿಸುವುದಕ್ಕೆ ಅವನೇ ಸಮರ್ಥ. ಹೀಗೆ ಸತಿಯ ಮಸಗಿದ ಅಲಗಿನ ಹಾಗಿರುವಂತಹ ನಾಲಿಗೆಯಿಂದ ಹೊರಹೊಮ್ಮಿದ ಮಾತುಗಳನ್ನು ಕೇಳಿ ಅದಕ್ಕೆ ದಶರಥ ಏನು ಉತ್ತರಿಸಲಾರದಾದ. ಅಂದರೆ ಅವನು ಶೂನ್ಯನಾಗಿಬಿಟ್ಟ. ಬರೀ ಮತಿಯಲ್ಲ, ಅವನ ವಿವೇಕವೇ ಶೂನ್ಯವಾಯಿತು. ತಕ್ಷಣವೇ ಅವನು ದೊಡ್ಡ ಬೆಟ್ಟ ಬೀಳುವ ಹಾಗೆ ಮೂರ್ಛೆಗೆ ಸಂದ. ಅತ್ತಲ್ ಅನಿತರುಳ್ ಓಡಿದಳ್ ಕುಬ್ಜೇ ಕಂಡಳ ರಾಮನಂ ಪಟ್ಟಾಭಿಷೇಕ ಶುಭವಾರ್ತೆಯಂ ಕೇಳ್ದ ಸಂತೋಷದಿಂ ದೇವಾದಿದೇವನಂ ಪೂಜಿಸುತ್ತಿರ್ದ ತಾಯೊಡಗೂಡಿ ಪೂಜೆಯುಳ್ ಮುಳುಗಿರ್ದ ಗುರುಭಕ್ತಿ ಧಾಮನಂ ರೋದಿಸುತೆ ಕಾಲ್ವಿಡಿದಳಾತನಂ ಕನಿಕರಿಸಿ ಕೈವಿಡಿದು ತನ್ನ ನೆತ್ತಿದ ಕರುಣಿಗಳ ಬಲ್ಲಹಂ ಪ್ರಶ್ನಿಸಲ್ ಗದ್ಗದಿಸಿ ತೊದಲಿದಳ್ ಸತ್ಯಮನ್ ಅಸತ್ಯದಿಂ ಬೇರ್ಪಡಿಸಲು ಅಸದಳಂ ತಾನಪ್ಪವೋಲ್
ಬೆರ್ಚಿದ ಮಾತೆಗೆ ಸಮಾಧಾನಮಂಪೇಳ್ದು ನನ್ನಿಯಂ ನಿಶ್ಚಯಿಸಲೆಂದು ಮೈಥಿಲಿಯ ಆಣ್ಮನೈ ತಂದನ್. ಆ ಭರತ ನಂಬಿಕೆ ಇದಿರ ದಶರಥನ ದುಸ್ಥಿತ ದುರಂತ ಸನ್ನಿಧಿಗೆ. ಆಗಿರುವ ಬೆಳವಣಿಗೆಯನ್ನು ಕಂಡು ಮಂತ್ರಿಗೆ ಗಾಬರಿಯಾಯಿತು. ಆ ಕಡೆ ಅವಳು ಹೋದಲು ಪಟ್ಟಾಭಿಷೇಕದ ಶುಭ ವಾರ್ತೆಯನ್ನು ಕೇಳಿ ಸಂತೋಷದಿಂದ ತಾಯಿಯ ಜೊತೆಗೆ ಸೇರಿ ದೇವರನ್ನು ಪೂಜೆ ಮಾಡ್ತಾ ಇದ್ದ ಅವನು. ಮಂತ್ರೆ ಹೋದವಳೆ ರಾಮನ ಕಾಲು ಹಿಡ್ಕೊಂಡ್ಲು, ಅಳುವುದಕ್ಕೆ ತೊಡಗದ್ಲು. ಇವನು ಕರುಣಿಗಳ ಬಲ್ಲಹ, ಕರುಣಿಗಳ ಮಹಾಶಕ್ತ ಸಮರ್ಥ. ಅವಳನ್ನು ಕೈ ಹಿಡಿದು ಮೇಲೆತ್ತಿ ಏನು ವಿಚಾರ ಅಂತ ಕೇಳ್ದ. ಅವಳು ಗದ್ಗದದಿಂದ ತೊದಲು ಮಾತಿನಲ್ಲಿ ನಡೆದದ್ದನ್ನೆಲ್ಲ ವಿವರಿಸಿದ್ಲು. ಅವಳ ಮಾತು ಹೇಗಿತ್ತು ಅಂದರೆ, ಸತ್ಯವ್ಯಾವುದು ಅಸತ್ಯವ್ಯಾವುದು ಅಂತ ಬೇರ್ಪಡಿಸಿ ಹೇಳೋಕ್ಕೆ ಆಗದೆ ಎಲ್ಲವನ್ನೂ ಒಟ್ಟಿಗೆ ಹೇಳೋ ರೀತಿಯಲ್ಲಿ ಇತ್ತು. ಇದನ್ನು ಕೇಳಿ ಪಕ್ಕದಲ್ಲೇ ಇದ್ದಂತಹ ಕೈಕೆ ಬೆಚ್ಚಿದ್ಲು. ಅಂದರೆ ತನ್ನ ಮಗ 14 ವರ್ಷ ವನವಾಸಕ್ಕೆ ಹೋಗಬೇಕೆ ಅನ್ನೋದು ಅವಳ ಮನಸ್ಸನ್ನು ಕಲಕಿದ ವಾರ್ತೆ. ರಾಮ ಈ ಕಡೆ ತಾಯಿಯನ್ನು ಸಮಾಧಾನ ಮಾಡಿ, ಆಗಿರೋ ವಿಚಾರ ಏನು, ಮಂತ್ರ ಹೇಳಿದ್ದು ಸರಿಯೇ ಅಥವಾ ನಿಖರವಾಗಿದೆಯೇ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ತನ್ನ ಚಿಕ್ಕ ತಾಯಿಯಾದ ಕೈಕೆ ಅರಮನೆ ಕಡೆಗೆ ಹೋದ. ದಶರಥ ಎಲ್ಲಿ ದುಸ್ಥಿತಿಯ ದುರಂತಕ್ಕೆ ಒಳಗಾಗಿದ್ನೋ ಆ ಜಾಗಕ್ಕೆ ಅವನು ಹೋಗಿದ್ದಾನೆ. ಮೂರ್ಛಿತ ಮಹೀವಲ್ಲಭನ ಮೈಯನೊಯ್ಯನೆ ನೆಗಹಿ ಕನಕ ಮಂಚಕ್ಕುಯ್ದು ಬಿಜ್ಜಣಿಗೆ ಇಕ್ಕಿದಂದ ಶರಥಿ ಕುಬ್ಜೆಯುಂ ಸಂತೈಸ ತೊಡಗಿದಳ್ ಕೈಕೆಯಂ ಇರ್ಕೈಗಳಿಂ ಮೊಗಂ ಮುಚ್ಚಿ ಅಳ್ತುಕುಳ್ತಿರ್ದಳಂ ಪ್ರೀತಿಯಿಂ ತನ್ನನು ಏನೆಂದು ಬೆಸಗೊಂಡ ಕಂದಂಗೆ ಆ ಕೈಕೆ ಪೇಳಲಾರದೆ ಬರಿದೆ ಗದ್ಗದಿಸಿ ಗೂನಿಯಂ ನೋಡಲು ಅವಳು ಆ ನಡೆದುದಂ ನುಡಿದಳೇನೆಂಬೆ ನಗೆಯ ತಿಂಗಳ್ ಮಿನುಗೆ ರಾಮ ಆನನ ಬರದಿ. ಮೂರ್ಛೆ ಹೋಗಿದ್ದ ತನ್ನ ತಂದೆಯ ಹತ್ರ ರಾಮ ಬಂದಿದ್ದಾನೆ. ಅವನ ಸ್ಥಿತಿಯನ್ನು ಕಂಡು ತಂದೆಯನ್ನು ಮೆಲ್ಲಗೆ ಮೇಲಕ್ಕೆತ್ತಿ ಪಕ್ಕದಲ್ಲೇ ಇದ್ದ ಕನಕ ಮಂಚದ ಮೇಲೆ ಮಲಗಿಸಿದ್ದಾನೆ. ಬೀಸಣಿಗೆಯಿಂದ ಗಾಳಿ ಹಾಕಿದ್ದಾನೆ. ಈ ಕಡೆ ಕುಬ್ಜೆ ಮಂಥರೆ ಕೂಡ ಕೈಕೆಯನ್ನು ಸಂತೈಸತೊಡಗಿದ್ದಾಳೆ. ಆದರೆ ಆ ಕೈಕೆ ಎರಡೂ ಕೈಗಳಿಂದ ತನ್ನ ಮುಖವನ್ನು ಮುಚ್ಚಿಕೊಂಡು ತನ್ನಿಂದ ಏನೋ ದೊಡ್ಡ ಘೋರ ಅಪರಾಧವಾಗಿಬಿಟ್ಟಿದೆ ಎನ್ನೋ ಅಪರಾಧ ಪ್ರಜ್ಞೆಯಿಂದ ಅಳ್ತಾ ಕೂತಿದ್ದಾಳೆ. ಏನು ವಿಚಾರ ಅಂತ ಪ್ರೀತಿಯಿಂದ ರಾಮ ಕೈಕೆಯನ್ನು ಕೇಳಿದಾಗ ಕೈಕೆ ಹೇಳೋದಕ್ಕೆ ತೊಡಗಿದ್ಲು. ಆದರೆ ಅವಳ ಮಿಶ್ರ ಭಾವ ಅವಳು ಸಲೀಸಾಗಿ ಮಾತಾಡೋದಕ್ಕೆ ಅವಕಾಶ ಕೊಡದೆ ಅವಳು ಗದ್ಗದಿಸಿದ್ಲು. ಮಂತ್ರೆಯ ಕಡೆಗೆ ನೋಡಿದ್ಲು. ಮಂತ್ರೆ ನಡೆದದ್ದನ್ನೆಲ್ಲ ಅಥವಾ ಕೈಕೆ ಕೇಳಿದ ಎರಡು ವರಗಳ ವಿಚಾರವನ್ನು ಹೇಳಿದಾಳೆ. ಆ ವಿಚಾರ ಕೇಳಿ ತಾನು ಕಾಡಿಗೆ ಹೋಗಬೇಕಾಗಿರುವಂತಹ ವರ ಒಂದಿದೆ ಅನ್ನೋದನ್ನು ಕೇಳಿ ರಾಮನ ಮುಖ ಎನ್ನುವ ಆಕಾಶದಲ್ಲಿ ನಗೆ ಎನ್ನುವ ಚಂದ್ರ ಮೂಡಿದೆ. ಮಧುರ ವಾಂಗ್ಮಕರಂದಮಂ ಕಿವಿಗೆ ಭರತಾಂಬೆಯ ತಾಯಿ ಇನಿತು ಅಲ್ಪಕಿ ಮಹಾದುಮ್ಮಾನವೇಕೆ ಕೈಗೂಡಿದುದು ನಿನ್ನಾಸೆ ರಘುಕುಲೇಶ್ವರನೆನ್ನ ಪಿತೃದೇವ ವಚನಮಂ ಸಾಮಾನ್ಯಂ ಎಂದರಿಯದಿರ್ ಋಣಿಗಳೈಸಲೆ ತನೂಭವರ್
ತಮ್ಮ ತಂದೆಯ ಋಣಕ್ಕೆ ನಾನುಂ ಆ ಭರತನುಂ ಶತ್ರುಘ್ನ ಲಕ್ಷ್ಮಣರ್ವೆರಸಿ ಕೇಳ್ ಹೊಣೆ ನಿಲ್ವೆವಾ ನಿನ್ನ ಬಯಕೆ ಕೈಗೂಡುವೋ ಮೇಣಯ್ಯ ನಿತ್ತ ವಾಗ್ದಾನಂ ಸಫಲಮಪ್ಪವೋ ನೀನ್ ಕೇಳ್ದುದಾವರಂ ನಾನೇ ಬೇಡಿದುದಲ್ತೆ ಕಾಡನಲೆದಲ್ಲಲ್ಲಿ ಮುನಿವಸತಿಗಳೊಳಿರ್ದು ಭೂಮಿಯಂ ನೋಡಿ ಬಹೆನೆಂಬೆನ್ನ ಬೇಡಿತಕೆ ಬೆದರಿದಯ್ಯಂ ಬೇಗದಿಂ ಮಕುಟಭಾರದಿನ್ ಎನ್ನ ಹಾರಲೆಳೆಸಿದ ಗರಿಯ ಹಾರೈಕೆಯಂ ತಡೆವ ಮೋಹದಿಂದೆಸಗಿದನ್ ಭರತನಂ ವಂಚಿಸುವ ಬುದ್ಧಿ ಇನಿದಿಲ್ಲಂ ಆತನೊಳ್ ಅದಕ್ಕೆ ನಾಂ ಸಾಕ್ಷಿ ನಿನ್ನಾಸೆ ಸಾರುತ್ತಿದೆ ನನ್ನ ಕಲ್ಯಾಣಮಂ ನೀಂ ತಾಯ್ದಿಟಂ ಭರತನಾಳುವನ್ ಬಾಳುವನ್ ಕೋಸಲ ಧರಾಭಾರಮಂ ಜಗಂ ಮೆಚ್ಚುವಲ್ ತಾಳುವನ್ ಶಿರದಿ ವನವಾಸಮೇಂ ಸಾಹಸಂ ವನವಾಸಮೇಂ ಸಾಹಸಂ ಗಿರಿವನ ಪ್ರಿಯ ನೆನಗೆ ಗಿರಿವನವಾಸಮೇ ಕಲಾನಂದಕರಮಲ್ತೆ ಮೇ ಕರಾನಂದಕರಮಲ್ತೆ ಮೇಣ್ವಲ್ಕಲ ಜಟೆಗಳೇ ಕಿರೀಟ ಕಿಂ ಕೀಳೇ ಪಿತೃವಚನ ಪರಿಪಾಲನೆಯೇ ನನಗೆ ಧರ್ಮಂ ಪ್ರಥಮಂ ಉತ್ತಮಂ. ಕೈಕೇ ಕೇಳಿದ ಎರಡು ವರಗಳ ವಿಚಾರ ಗೊತ್ತಾದ ತಕ್ಷಣ ರಾಮ ಮುಖದಲ್ಲಿ ಮಂದಹಾಸವನ್ನು ತುಂಬಿಕೊಂಡು ತಾಯಿಯ ಕಿವಿಗೆ, ಅಂದರೆ ಇಲ್ಲಿ ಕೈಕೇಯ ಕಿವಿಗೆ ಜೇನು ಮಾತುಗಳನ್ನು ಆಡ್ತಾ ಇದ್ದಾನೆ. ಇಷ್ಟು ಸ್ವಲ್ಪ ಅಥವಾ ಇಷ್ಟು ಅಲ್ಪವಾದ ಕೆಲಸಕ್ಕೆ ಇಷ್ಟೊಂದು ದುಃಖ ಪಡೋದಕ್ಕೆ ಕಾರಣ ಏನಿದೆ? ನಿನ್ನ ಆಸೆ ಕೈಗೂಡಿದೆ, ಅಂದರೆ ಭರತನಿಗೆ ರಾಜ್ಯವಾಗುತ್ತೆ ಮತ್ತು ನಾನು ಕಾಡಿಗೆ ಹೋಗ್ತೀನಿ. ರಘುಕುಲದ ರಾಜನಾಗಿರುವ ದಶರಥನ ಮಾತು ಅಂದರೆ ಸಾಮಾನ್ಯವಾದ ಮಾತಲ್ಲ. ಯಾಕೆ ಅಂತಂದರೆ ಇಕ್ಷ್ವಾಕು ವಂಶದಲ್ಲಿ ಕೊಟ್ಟ ಮಾತನ್ನು ತಪ್ಪಿದವರು ಯಾರೂ ಇಲ್ಲ. ತಂದೆಯೂ ಕೂಡ, ದಶರಥನು ಕೂಡ ಅದಕ್ಕೆ ಹೊರತಾಗಬಾರದು. ಜೊತೆಯಲ್ಲಿ ಮಕ್ಕಳೆಲ್ಲ ತಂದೆಯ ಆಸ್ತಿಗೆ ಹೇಗೆ ವಾರಸುದಾರರೋ ಅವನು ಮಾಡಿರುವ ಸಾಲಕ್ಕೂ ಹಾಗೆ ವಾರಸುದಾರರು. ಆ ಕಾರಣದಿಂದ ನಾನು ಮಾತ್ರ ಅಲ್ಲ, ನನ್ನ ಜೊತೆಯಲ್ಲಿ ತಮ್ಮಂದರಾದ ಲಕ್ಷ್ಮಣ, ಶತ್ರುಘ್ನ ಮತ್ತು ಭರತರು ಕೂಡ ತಂದೆಯ ಮಾತನ್ನು ಉಳಿಸುವುದಕ್ಕೆ ನಾವು ವಾಗ್ದಾನ ಮಾಡ್ತೀವಿ. ಹೊಣೆ ನಿಲ್ವೆವು ಅಂತ ಇದ್ದಾರೆ. ಹೊಣೆ ಅಂದರೆ ಶ್ಯೂರಿಟಿ. ತಂದೆಯ ಮಾತನ್ನು ನಡೆಕೊಡೋದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸಿದ್ದೀವಿ. ನಿನ್ನ ಬಯಕೆ ಕೈಗೂಡುತ್ತೆ, ಅಂದರೆ ಭರತನಿಗೆ ರಾಜ್ಯವಾಗುತ್ತೆ ಮತ್ತು ನಾನು ಕಾಡಿಗೆ ಹೋಗ್ತೀನಿ. ನನಗೆ ಕಾಡಿಗೆ ಹೋಗುವುದು ನಿಜವಾಗಿಯೂ ಆಸೆ. ನಾನು ಬಯಸಿದ ಆಸೆಯನ್ನು ನೀನು ನೆರವೇರಿಸ್ತಾ ಇದೆಯೇ? ನೀನೇ ನಿಜವಾದ ನನ್ನ ತಾಯಿ. ನಾನು ಕಾಡಿನಲ್ಲಿ ಅಲೆದು ಮುನಿಗಳ ಜೊತೆಯಲ್ಲಿ ಅವರ ವಸತಿಗಳಲ್ಲಿ ವಾಸ ಮಾಡ್ತಾ ದೇಶವನ್ನು ಸುತ್ತಾಡ್ತಾ ಕಾಡನ್ನು ಸುತ್ತಾಡ್ತಾ ಬರಬೇಕು ಅಂತ ಆಸೆಪಟ್ಟೆ. ಈ ನನ್ನ ಆಸೆ ಎಂಬುವ ಹಕ್ಕಿಯ ಗರಿ ಕೆದರುವ ಮುಂಚೆಯೇ ನನಗೆ ಕಿರೀಟಧಾರಣೆ ಮಾಡಿಸಿ, ಯುವರಾಜ್ಯಾಭಿಷೇಕವನ್ನು ಮಾಡಿಸಿ ನನ್ನನ್ನು ಕೆಳಕ್ಕೆ ಇಳಿಯೋ ಹಾಗೆ ನಮ್ಮ ತಂದೆ ಏರ್ಪಾಟು ಮಾಡಿಬಿಟ್ಟ. ನಿನ್ನ ಆಸೆ ಕೈಗೂಡುತ್ತೆ, ನನ್ನ ಕಲ್ಯಾಣವೇ ನಿನ್ನ ಮನಸ್ಸಿನ ಇಂಗಿತ ಅಂತ ನನಗೆ ಗೊತ್ತು. ಆದ್ದರಿಂದ ಭರತ ಈ ರಾಜ್ಯವನ್ನು ಆಳ್ತಾನೆ, ದೀರ್ಘಕಾಲ ಬಾಳ್ತಾನೆ. ಕೋಸಲ ದೇಶದ ಹೊಣೆಯನ್ನು ಹೊತ್ತುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಅವನಿಗೆ ಇದೆ. ನಾನು ವನವಾಸವನ್ನು ಮಾಡುವುದು ಯಾವ ದೊಡ್ಡ ಕೆಲಸ? ನಾನು ನಿಜವಾಗಿಯೂ ಗಿರಿವನಪ್ರಿಯ. ಗಿರಿವನಗಳಲ್ಲಿ ವಾಸ ಮಾಡುವುದು ನನಗೆ ನಿಜವಾಗಿಯೂ ಸಂತೋಷಕರವಾದಂತಹ ವಿಷಯ. ನಾರುಬಡಿಯನ್ನು ಉಡೋದು, ತಲೆಯಲ್ಲಿ ಜಟೆಯನ್ನು ಬಿಡೋದು ಕಿರೀಟವನ್ನು ಧರಿಸಕ್ಕಿಂತ ಕೀಳು ಅಂತ ನಾನು ಭಾವಿಸುವುದಿಲ್ಲ.
ಮತ್ತೆ ತಂದೆಯ ಮಾತು ನೆರವೇರಿಸ್ಕೊಳ್ಳೋದು ನನಗೆ ಧರ್ಮ ಮೊದಲನೆಯ ಕರ್ತವ್ಯ ಮತ್ತು ಅತ್ಯಂತ ಶ್ರೇಷ್ಠವಾದದ್ದು. ಮತ್ತೆ ಇಲ್ಲಿ ಕುವೆಂಪು ನಾಗರಿಕ ಸಂಸ್ಕೃತಿ ಮತ್ತು ವನ್ಯ ಸಂಸ್ಕೃತಿ ಇವುಗಳ ನಡುವಣ ಒಂದು ರೀತಿಯ ವೈದೃಶ್ಯವನ್ನು ತರ್ತಾ ಇದ್ದಾರೆ. ಕುವೆಂಪು ಅವರ ಇಡೀ ಸಾಹಿತ್ಯದಲ್ಲಿ ಈ ನಾಗರಿಕ ಸಂಸ್ಕೃತಿ ಮತ್ತು ವನ್ಯ ಸಂಸ್ಕೃತಿಗಳ ನಡುವೆ ಒಂದು ರೀತಿಯ ಘರ್ಷಣೆ ಮುಖಾಮುಖಿ ಮತ್ತೆ ಮತ್ತೆ ನಡೆಯುತ್ತೆ. ಬೆರಳಿಗೆ ಕೊರಳಿನಂತಹ ನಾಟಕಗಳಲ್ಲಿ ಇದು ತೀವ್ರವಾದ ಗತಿಯನ್ನು ಪಡ್ಕೊಳ್ಳುತ್ತೆ. ಒಯ್ಯನೆಯೇ ಕಂಡೆರೆದು ಮೈ ತಿಳಿಯುತ್ತಿದ್ದ ತನ್ನಯ್ಯಂಗೆ ಕೈಂಕರ್ಯವೆಸಗುತ್ತಿರೆ ಕುಬ್ಜೆಯೆಂದಳ್ ಮತ್ತೆ ಪೆತ್ತಾತನೆಂತಾದೊಡಂ ಕೊಡುವನೇ ಕುಮಾರಂಗೆ ಪಟ್ಟಮಂ ಬಿಟ್ಟು ಅಡವಿಗೈದುವ ನಿರೂಪಮಂ ದೇವನಿಂಗಿತವರಿತು ನಡೆವುದೇ ಪಥಂ ನಿನಗೆ ಕುಬ್ಜಿಕೆಯ ಕಟಕಿಯ ಕಶಾಘಾತ ಕಟುತೆಗೆ ಆ ದಶರಥ ಪ್ರಾಣ ಪಶು ತೇಂಕಿರ್ದುದಂ ಕಂಡು ಬಾಷ್ಪಾರ್ದ್ರರಾಜೀವಲೋಚನಂ ತಾಳ್ತಾಯಿ ಕಂದನಳ್ಕರೆಯಿಂದೆ ತಂದೆ ಬಾಯಿ ವಿಟ್ಟದಂ ಪೇಳದಿರ್ದೊಡಂ ಆನೆ ಪೋದಪೆನು ಅರಣ್ಯಕ್ಕೆ ಪದಿನಾಲ್ಕರವಧಿಯಂ ತೀರ್ಚಿ ಬಂದಪೆ ನಮ್ಮ ಮರಳಿ ನಿಮ್ಮ ಅಣತಿಯ ನೆಸಗಲ್ಕೆ ಮತ್ತೆಯೂ ನನ್ನಯ್ಯ ನಡಿಯ ತಾವರೆಯ ಸೇವೆಯ ನೆಸಗಿ ಪರಕೆ ಒಡೆಯಲ್ಕೆ. ಕೈಕೆಗೆ ತಾನು ಮಾತು ಕೊಡ್ತಾ ಇರೋವಾಗ ನಿಧಾನವಾಗಿ ದಶರಥ ಮೂರ್ಛೆಯಿಂದ ಎದ್ದು ಕಣ್ಣು ತೆರೀತಾ ಇದ್ದಾನೆ. ಇದನ್ನು ಕಂಡ ಅವನ ಸೇವೆ ಮಾಡ್ತಾ ಇದ್ದ ರಾಮ ಅವನ ಕಡೆಗೆ ಗಮನ ಹರಿಸಿದಾಗ ಎಲ್ಲಿ ಕೊಟ್ಟಂತಹ ವರ ಇಲ್ಲವಾಗುತ್ತೋ ಅನ್ನುವಂತಹ ಸೂಕ್ಷ್ಮವಾದ ಭಯದಿಂದ ಮಂಥರೆ ರಾಮನಿಗೆ ಈ ರೀತಿ ಹೇಳ್ತಾ ಇದ್ದಾಳೆ. ಯಾವತ್ತಾದರೂ ಹೆತ್ತು ತಂದೆ ತನ್ನ ಮಗನಿಗೆ ಪಟ್ಟವನ್ನು ಬಿಟ್ಟು ಕಾಡಿಗೆ ಹೋಗು ಅನ್ನೋ ಆಜ್ಞೆಯನ್ನು ಕೊಡ್ತಾನೆಯೇ? ರಾಜನ ಮನಸ್ಸಿನಲ್ಲಿ ಏನಿದೆ ಅಥವಾ ಅವನು ಕೊಟ್ಟ ಮಾತುಗಳು ಯಾವುದು ಅಂತ ತಿಳಿದು ನಡೆದುಕೊಳ್ಳೋದೇ ಮಕ್ಕಳಿಗೆ ಈ ಮಾತುಗಳು. ದಶರಥನ ಪ್ರಾಣ ಎನ್ನುವ ಪ್ರಾಣಿಗೆ ತಿವಿದ ಹಾಗೆ ಆಯಿತು. ಅವನ ಕಣ್ಣುಗಳಲ್ಲಿ ನೀರು ಉಕ್ಕಿತು. ಇದನ್ನು ನೋಡಿದ ರಾಮ ಹೀಗೆ ಹೇಳ್ತಾ ಇದ್ದಾನೆ ಕೈಕೆಗೆ, ತಾಯಿ, ತಂದೆ ಮಕ್ಕಳ ಮೇಲಿನ ಮಮತೆಯಿಂದ ಇಂತಹ ಮಾತುಗಳನ್ನ ಹೇಳಲಾರ, ಆದರೆ ನಾನೇ ಅವನ ಮಾತನ್ನು ನೆರವೇರಿಸೋದಕ್ಕೆ ಹೊರಟಿದ್ದೀನಿ. 14 ವರ್ಷಗಳ ಕಾಲ ನೀನು ಹೇಳಿದ ಹಾಗೆ ಕಾಡಿನಲ್ಲಿ ನಾನು ಕಳೆದು ಮತ್ತೆ ವಾಪಸ್ ಬರ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ. ನನ್ನ ತಂದೆಯ ಪಾದ ಕಮಲಗಳ ಸೇವೆದಿಗೆ ಮತ್ತೆ ನಾನು ಸಿದ್ಧನಾಗಿ ಅವನ ಹರಕೆಯನ್ನು ಪಡೆಯೋದಕ್ಕೆ ಬರ್ತೀನಿ ಅಂತ ತಾನೇ ಬಾಯಿಬಿಟ್ಟು ತಂದೆ ಹೇಳಬೇಕಾದದ್ದಿಲ್ಲ, ಅವನ ಮನಸ್ಸಿನಲ್ಲಿರುವ ಇಂಗಿತವನ್ನು ತಾನು ನೆರವೇರಿಸ್ತೀನಿ ಅಂತ ರಾಮ ಆಶ್ವಾಸನೆ ಕೊಟ್ಟಿದ್ದಾನೆ. ತಾನಾಡಿದ ಒಳ್ನುಡಿಗಳಂ ಕೇಳ್ದು ಕಣ್ಬನಿವೊನಲ್ ಕರೆದು ಗೋಳಿಡುತ್ತಿರ್ದ ಪಿತೃಪೂಜ್ಯ ಪಾದಂಗಳಿಗೆ ತನ್ನ ಬಾನೆಣೆಯ ಬಿತ್ತರದ ಪರ್ವತೋನ್ನತ ಪಣೆಯನ್ ಇರದೆ ಒತ್ತಿ ದುಃಖಿಸದಿರಯ್ಯ ನಿನ್ನೊಲ್ಮೆ ಕೊಡೆ ನೆಳಲಿರಲ್ ಕಾ